ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀಟ್ ತು ಆಲ್ರೆಡಿ ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಬಂದಾಯಿತು. ಸಿ ಟಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳ ಅವರು ಏನ್ ಮಾಡೋದಂತ ಕೇಳ್ತಾ ಇದ್ರೆ, ಅದೇ ರೀತಿ ನೋಡೋದಾದ್ರೆ ಸಿ ಟಿ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ಇನ್ನು ಇವತ್ತು ನಿಮಗೆ ಬರಬೇಕಾಗುತ್ತೆ ಫಸ್ಟ್ ರೌಂಡ್ ರಿಸಲ್ಟ್. ಇದೇ ರೀತಿ ಅವ್ರಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಇಂಥ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಅಂತ ಹೇಳ್ತಾ ಇದ್ರು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಬೇರೆ ಆಪ್ಷನ್ ಇರುವುದಿಲ್ಲ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ರೌಂಡ್ಗೆ ಫರ್ದರ್ ರೌಂಡ್ಗೆ ಸೆಕೆಂಡ್ ರೌಂಡ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಯಾವುದೇ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟರ್ ಇರೋದಿಲ್ಲ, ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗಬೇಕಾಗುತ್ತೆ. ಅಲ್ಲಿ ವಿಪರ್ಯಾಸ ಏನಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ನೀವು ಕಾಲೇಜಸ್ ನ ರಿಮೂವ್ ಮಾಡಬಹುದು. ಅದೇ ರೀತಿ ನಿಮ್ಮ ಪ್ರಿಯರಿಟಿ ಆರ್ಡರ್ ಅನ್ನು ಚೇಂಜ್ ಮಾಡಬಹುದು, ಬಟ್ ನೀವು ಅದೇ ರೀತಿ ಹೊಸ ಕಾಲೇಜಸ್ ನ ಆಡ್ ಮಾಡಕ್ ಆಗೋದಿಲ್ಲ. ಬಟ್ ಇದು ಕೆ ಎಲ್ಸ್ ಆಗಿರುತ್ತೆ. ಬಟ್ ಏನು ಮಾಡಕ್ ಹೋಗೋದಿಲ್ಲ, ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನ ಇಟ್ಕೊಳ್ಳಿ, ಯಾವ್ದು ಬೇಡ ಅದನ್ನ ಕಿತ್ ಬಿಸಾಕಿ. ಓಪ್ ಏನಂದ್ರೆ ಕಟ್ ಆಫ್ ಓಪ್ ಇನ್ಕ್ರೀಸ್ ಡಿಕ್ರೀಸ್ ಆಗೇ ಆಗುತ್ತೆ, ಆಗ್ಲೇಬೇಕಾಗುತ್ತೆ. ವ್ಯತ್ಯಾಸ ಪ್ರತಿ ವರ್ಷ ಮಾಡೋದಾದ್ರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ, ಅದು ಓಪ್ ಆಗ್ಲೇಬೇಕಾಗುತ್ತೆ. ವೆಯ್ಟ್ ಮಾಡಿ, ನಂತರ ನೀವು ನಿಮ್ಮ ಪ್ರಯೋರಿಟಿ ಚೇಂಜ್ ಮಾಡ್ಕೊಳ್ಳಿ, ಅದೇ ರೀತಿ ಆರ್ಡರ್ ಚೇಂಜ್ ಮಾಡ್ಕೊಬೇಡಿ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಯೋಚನೆ ಮಾಡ್ಕೊಂಡು ನೀವು ನೆಕ್ಸ್ಟ್ ಯೋಚನೆ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಏನಂದ್ರೆ ನಿಮ್ಮ ಪ್ರಯೋರಿಟಿನ ಚೇಂಜ್ ಮಾಡೋದಾಗಿರ್ಬೋದು, ಅದೇ ರೀತಿ ಆರ್ಡರ್ ಚೇಂಜ್ ಮಾಡಬಹುದು. ನೈಟಾಗಿ ಯೋಚನೆ ಮಾಡ್ಕೊಂಡು ಮಾಡಿ, ಯಾಕಂದ್ರೆ ಒಂದ್ಸಲ ಡಿಲೀಟ್ ಮಾಡಿದ್ರೆ ನೀವು ಮತ್ತೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ, ಬಟ್ ನಿಮಗೆ ಥರ್ಡ್ ರೌಂಡಲ್ಲಿ ಪ್ರಯೋಜನ ಇರುತ್ತೆ ನಿಮಗೆ ಕಾಲೇಜಸ್ ಆ್ಯಡ್ ಮಾಡೋದಕ್ಕೆ. ಬಟ್ ಸೆಕೆಂಡ್ ರೌಂಡಲ್ಲಿ ಪ್ರಯೋಜನ ಇರೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಅಲರ್ಟ್ ಅಂತೀನಿ. ಇನ್ನು ಸಿ ಟಿ ರಿಸಲ್ಟ್ ಬಂದಿಲ್ಲ, ಇಂದು ಬರುತ್ತೆ, ಆ ವಿದ್ಯಾರ್ಥಿಗಳು ಕೂಡ ಅಲರ್ಟ್ ಆಗಿರಿ. ಫಾರ್ ಮೋರ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.